दिखा कान डालना मैग्नेट की ಫಿಟ್ಟಿಂಗ್ ಫಸ್ಟ್ಗೆ ಮ್ಯಾಗ್ನೆಟ್ ಕಾಯಿಲು ಕಾಯಿಲು ಹಳೇದೆ ಇಲ್ಲೆಲ್ಲ ಟೇಪ್ ಬಿಟ್ಕೊಂಡ್ಬಿಟ್ಟಿದೆ ಟೇಪ್ ಇದೆ ನೋಡು ಮಗ ಅದರಲ್ಲಿ ಇಪ್ಪತ್ ಕ್ಲಿಯರ್ ಆಗಿ ಟೇಪ್ ಹೊಡ್ಕೊಂಬಿಟ್ಟು ಚೆನ್ನಾಗಿರ್ತದ ಇದು ಹಳೆ ಕಾಯಿಲೆ ಜಾಸ್ತಿ ವಾಶ್ ಮಾಡಕ್ಕೆ ಹೋದ್ರೆ ಇದ್ರಲ್ಲಿ ಒಂದು ಸೌಂಡ್ ಬಂದ್ಬಿಡುತ್ತೆ ಯಾವಾಗ ನಾನು ನೋಡಿಸ್ತೀನಿ ಮುಂಜಾನೆ ಬಿಚ್ಚಬೇಕು ಆ ಥರ ಸೌಂಡ್ ಬಂದ್ಬಿಡ್ತದೆ ಇದು ಇದು ಮಾತಾಡೋದಕ್ಕಂತ ಟ್ಯಾಲೆಂಟ್ ಲೇಖನೇ ಇದು ಮ್ಯಾಗ್ನೆಟ್ಟು ಲೈಟಾಗಿ ಒಯ್ಕಿದೆ ಇದು ಹಾಕದ ಬೇಡ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಚೆನ್ನಾಗೇ ಇದೆ ಇದು ಇದು ಕಂಪ್ನಿ ಯಾವುದು ಫ್ಲಶ್ ಫ್ಲಶ್ ಅಲ್ಲೇ ಅಲ್ಲೇನಪ್ಪ ಅದು ಸಾದಾ ಅರ್ಧಂಗೆ ಇದ್ದಾರೆ ಏನೋ ತಗಡು ಡೌಟ್ ಕಾಣಿಸ್ತಾ ಇದೆ ಓಡುತ್ತೆ ಹಾಕ್ಬಿಡೋಣ ಆಮೇಲೆ ನೋಡೋಣ ಇದು ತಿರ್ಸಿ ನೋಡ್ಕೊಬೇಕು ಆ ಟಚ್ ಆದರೆ ಕೆಳಗಡೆ ಪ್ಲೇಟ್ ಚೇಂಜ್ ಮಾಡಬೇಕು ಉಜ್ಜಬೇಕು ಇಲ್ಲಾಂದರೆ ಹಾಕ್ಬೇಕು ಏನು ಟಚ್ ಆಗ್ತಾ ಇಲ್ಲ ಡಿಫ್ರೆನ್ಸ್ ಅದು ಶೇಕ್ ಇತ್ತು ಬೇರಿಂಗು ಒಂದು ಬೇರಿಂಗು ಮತ್ತು ಇದು ಶಾಫ್ಟಲ್ಲಿ ಕೂತ್ಕೊಳಕ್ಕಲ್ಲ ಯಾವುದು 63 2 ಇದು 6007 ಇದೊಂದು ಫ್ಲಾಟ್ ಇರೋದ್ ಮೇಲೆ ಕಟ್ಟಿರೋದು ಕೆಳಗಡೆ
ಇದ್ರ ವಾಷರು, ಇದು ಇದ್ರ ವಾಷರು. ಗಡ್ಡ ಓಕೆ, ಅದ್ರಲ್ಲಿ ಏನು ಮಾಡ್ತಾ ಇಲ್ಲ ನಾನು. ಬದಲಾಗಲ್ಲ ಕಲ್ತೀರಿ ಗಾಡಿ ಮಚ್ಚ ಗಾಡಿ ಅಂಬಿ ಬಲ್ಲ ಕ್ಯಾತಿ ನಾನು ಪ್ಯಾಕಿಂಗ್ ಆಯ್ತು, ಇದು ವಾಷರ್ ಆಯ್ತು, ಇದ್ರ ವಾಷರು ಆಯ್ತು. ಎಲ್ಲ ವಾಷರ್ ಕರೆಕ್ಟಾಗಿ ಹಾಕ್ಬೇಕು ಮೇನು. ಆಮೇಲೆ ಇದು ಇಲ್ಲಿ ಕುಣಿಸ್ಕೊಂಡು ಕುಣಿಸ್ತೀರಾ, ಹೆಂಗೆ ಕುಣಿಸ್ತೀರಾ? ಫಸ್ಟ್ಗೆ ಇಲ್ಲಿ ಕುಣಿಸ್ಕೊಬೇಕು. ಹೆಂಗೆ? ಹಿಂಗೆ ಹಿಂಗೆ ಕೈಯಲ್ಲಿ ಇಕ್ಕೊಬೇಕು. ಹಿಂಗೆ ನೀಟಾಗಿ ಒಳಗಡೆ ನೋಡಿ ಇಲ್ಲೆಲ್ಲ ಇಲ್ಲಿ ದೂರ ಸೆಟ್ ಪಕ್ಕ ಇತ್ತ ಹಿಂಗೆ ಕುತ್ಕೊಂಬಿಟ್ಟಿದ್ದಾರೆ ಕೆಳಗಡೆ ಅಷ್ಟೇ. ಹಾಂ, ಬಡಿಯೋದು ಬಡಿಯೋದಿಲ್ಲ, ಹೊಡೆದು ಬಡ್ದು ಕುಣಿಸೋ ಕೆಲಸ ಮಾಡಬಾರ್ದು. ಹೊಡೆದು ಬಡ್ದು ಕುಣಿಸಿದ್ರೆ ಕಷ್ಟ, ರಪ್ಸ್ಕೊಂಡು ಅದು ಇದು ಹಾಳು. ಆಮೇಲೆ ನೋಡೋಣ, ಗಂಟೆಗೆ ಏನು ತೊಂದರೆ ಇಲ್ಲ. ಒಂದು ಎರಡು ಮೂರು ನಾಲ್ಕು ಐದು ಆರು, ಇನ್ನೂ ಎರಡು ಇರಬೇಕು, ಏಳು ಎಂಟು. ಇದು ಏನೋ ಹೊಗೆ, ಇದು ಇದಲ್ಲ. ಕರೆಕ್ಟ್ ಬೋಲ್ಟ್ ಹಾಕೋಣ, ಅದು ಅಂದರೆ ಅದು ಹಾಕಿದ್ರೆ ನಡೆಯಲ್ಲ. ಅದ್ರ ಅದ್ರಿಗೆ ಹಾಕ್ಬಿಟ್ಟು ಒರಿಜಿನಾಲಿಟಿ ಆಗ್ಬಿಡುತ್ತೆ. ಫುಲ್ ಥ್ರೆಡ್ಡು ಕುತ್ಕೊಬೇಕು. ಎಲ್ಲ ಥ್ರೆಡ್ಡು ಹಂಗೇ ತಿರುಗುತ್ತೆ, ಕ್ಲೀನಾಗಿ ಹೇಳೋದು ಫಿಟ್ ಮಾಡಿದ್ರೆ. ಗ್ರೌಂಡ್ ವೈರ್ ಬರುತ್ತೆ, ಸುಮ್ಮನೆ ಹಂಗೆ ಹಾಕಿ ಬಿಡಲ್ಲ. ಇನ್ನೊಂದು ಟೈಮ್ ಚೆಕ್ ಮಾಡ್ಕೊಂಡು ಈ ಹಣ್ಣು ನಂಬರ್ ಇಷ್ಟು ಲೆಂತ್ ಹಾಕಿದ್ರೆ ಒಳ್ಳೆಯದು. ಶಾರ್ಟ್ ಹಾಕಿದ್ರೆ ಏನಾಗುತ್ತೆ ಅಂದರೆ ತಾವೊಂದು ಬಿಚ್ಚು ಹಾಕಟ್ಟತ್ತು, ಅಂದರೆ ಸ್ಲೀವ್ ಓಡಿಸಿದ್ದೀನಿ ಏನಾಗಲ್ಲ. ಬಿಚ್ಚು ಹಾಕೋ ಟೈಮಲ್ಲಿ ಇಷ್ಟು ದಪ್ಪ ಬೋಲ್ಟ್ ಹಾಕ್ಬಿಡು, ಒಂದು 12 ನಂಬರು ಯಾವುದೇ ಗಾಡಿ ಇರಲಿ. ಇಷ್ಟು ಥ್ರೆಡ್ ಕುತ್ಕೊಳ್ಳೋ ಟೈಮಲ್ಲಿ ಸ್ವಲ್ಪ ಟೈಟ್ ಮಾಡೋದು, ಕಿತ್ಕೊಂಬಂದ್ಬಿಡುತ್ತೆ. ಫುಲ್ ಥ್ರೆಡ್ ಇದ್ದರೆ ಕರೆಕ್ಟಾಗಿ ಕುತ್ಕೊಂಬತ್ತ. ಈ ಕಡೆ ಅದು ಕಪ್ಪ ಇನ್ಸಿಲು, ಈ ಕಡೆ ಬಿಗ್ ಕಪ್ ಬರುತ್ತೆ, ಸ್ವಲ್ಪ ದಪ್ಪ ಇರುತ್ತಲ್ವ, ಆ ಕಪ್ಪು ಈ ಕಡೆ ಬರುತ್ತೆ. ಇದ್ರಿಗೆ ಈ ಲಬ್ಬರ್ ಹಾಕಬೇಕು ನಂದ. ಏನಿದೆ ಅಂದರೆ ಡಿಫ್ರೆನ್ಸ್ ರಾಯಲ್ಲು ಕಪ್ಪಿಗೆ ಬರೋಲ್ಲ, ಹೋದಾಗ ಬರುತ್ತೆ ಟೈಟ್ ಅಷ್ಟೇ. ಇವಾಗ ಬೋಲ್ಟ್ನ ಟೈಟ್ ಮಾಡಬೇಕು, ಪರಿಸಬೇಕು ನಜ್ಜಿಗೆ ಜಾಗ. ಆಮೇಲೆ ಜಾಸ್ತಿ ಹೊಡಿಬೇಡ್ದು, ಜಾಸ್ತಿ ಹೊಡೆದ್ರೆ ಕಟ್ಟಾಗ್ಬಿಡ್ದು ಬೋಲ್ಟು. ಮತ್ತೆ ಬಿಟ್ಟು ಫೋನ್ ಕುತ್ಕೊಬೇಕು, ಟೈಮ್ ವೇಸ್ಟು.
ಕ್ಲೀನಾಗಿ ಲಾಕ್ ಮಾಡಬೇಕು, ನೆಟ್ ಬೋಲ್ಟು ಲೂಸ್ ಆಗಬಾರ್ದು. ಕರೆಕ್ಟ, ವರಮ್ಗಳೆಲ್ಲ ಚೆನ್ನಾಗಿದ್ದಾವೆ, ಸ್ಪೀಡೋಮೀಟ್ರದ್ದು ಸ್ವಲ್ಪ ಗ್ರೀಸ್ ಹೋಗಿದೆ. ಯಾವಾಗ ಗ್ರೀಸ್ ಹೊಡೆದಾಗ ಇದ್ರೂ ಗ್ರೀಸ್ ಹೊಡೆಸಿ ಒಂಚೂರು ಕಾಣುತ್ತಿದೆ, ಗ್ರೀಸ್ ಹೊಡೆಯೋ ಟೈಮಲ್ಲಿ ಇದ್ರಿಗೂ ಹೊಡಿ ಅಂತೇಳಿ, ಆವಾಗ ಇದೆಲ್ಲ ಜಲ್ದಿ ಹೋಗಲ್ಲ, ವರಮ್ಗಳು ಫ್ರೀ ಆಗೋಗುತ್ತೆ, ಇದರಲ್ಲೂ ಎರಡಿಟ್ ಸೌಂಡ್ ಬರುತ್ತೆ. ಇದೆಲ್ಲ ಫಿಲಪ್ ಮಾಡಿ ಧೂಳು ಮಣ್ಣು ಅದು ಇದು ಕುತ್ಕೊಂಡ್ಬಿಡುತ್ತೆ. ಇದು ಪ್ಯಾಕಿಂಗು ಏನಿರ್ದು ಗ್ರೀಸ್ ಹಾಕಿ ಫಿಟ್ ಮಾಡಿ, ಏನು ಗೊಮ್ಮು ಪೊಮ್ಮು ಹಾಕೋಬೇಕಾಗಲ್ಲ, ಏನು ಅವಶ್ಯಕತೆ ಇಲ್ಲ ಗೊಮ್ಮುಗೆ. ಇದು ಒಂದು ಬೋಲ್ಟ್ ಕಾಣಿಸ್ತಾ ಇಲ್ಲ ಅಂತ ಗೊತ್ತಿಲ್ಲ, ಒಂದು ಬೋಲ್ಟ್ ಹೊಸ ಅದು ಬೋಲ್ಟು ಇದು ಇಂಜನ್ ಸೆಂಟ್ರ್ ಬೆಡ್ಡು. ಎಲ್ಲ ಬಿಚ್ಚಲೇಬೇಕು ಕ್ಲೀನ್ ಮಾಡೋಕ್ಕೆ, ಕ್ಲೀನ್ ಮಾಡಬೇಡಂದ್ರೆ ಏನು ಬಿಚ್ಚಿದೆ ಅಂತ, ಕ್ಲೀನ್ ಆಗಬೇಕಂದ್ರೆ ಬಿಚ್ಚಬೇಕು. 17 ಬಿಟ್ಟು ಕಡೆ ಕೆಲಸ ಆಯ್ತು. ಈ ಕಡೆ ಇವಾಗ ಇದೊಂದು ಕ್ಲಂಪು ಎಂದಿರಲಿಲ್ಲ, ರಿವರ್ಸ್ ಗೇರ್ ಉದ್ದ ಆಗ್ಬಾರ್ದು. ಸೊ ನೂಟ್ಲು ಸುಚ್ಚು ಚೆನ್ನಾಗಿದೆ, ಪ್ಲೇಟು ತುಂಬ ಗಲೀಜಿತ್ತು, ಇದು ಕ್ಲೀನ್ ಮಾಡಿ ಮಾಡಿ ಒಂದೂವರೆ ದಿವಸ ಆಗಿದೆ ಇದನ್ನು ಕ್ಲೀನ್ ಮಾಡೋಕ್ಕೆ. ಉಟ್ರ ಪ್ಲೇಟ್ ಕುಣಿಸ್ಬೇಕು, ಪ್ಯಾಕಿಂಗ್ ಹಾಕಿ ಟೈಟ್ ಮಾಡಿ ನೋಡಿಸ್ತೀನಿ. ಇಲ್ಲಿ ವಾಷರ್ ಇರಬೇಕು, ಯಾವ್ದ್ರಿಗೆ ಈ ಥರ ಎರಡು ವಾಷರ್ ಇರಬೇಕು, ಇಲ್ಲಾಂದರೆ ಇದು ಕಟ್ಟಾಗ್ಬಿಡುತ್ತೆ, ಇಲ್ಲಿ ಉದ್ದ ಆದರೆ ಇದು ಕಟ್ಟಾಗ್ಬಿಡುತ್ತೆ. ಅರ್ಥ ಮಾಡ್ಕೊಳ್ಳಿ, ಇದು ಕ್ರಾಕ್ ಬಂದುಬಿಟ್ಟಿರುತ್ತೆ ಉದ್ದ ಹಾಕಿದ್ರೆ, ವಾಷರ್ ಹಾಕ್ದಿರ ಹಾಕಿದ್ರೆ ಜಾಸ್ತಿ ಬಂದಿದೆ ನೋಡ್ಕೊಳ್ಳಿ, ಜಾಸ್ತಿ ಬಂದಿದ್ದೆ ಇಲ್ಲಿ ಕಟ್ಟಾಗ್ಬಿಡುತ್ತೆ, ಇದು ಸಮಸ್ಯೆ, ಇದೊಂದು ನೋಡ್ಕೊಳ್ಳಿ ಹುಷಾರು. ಇದ್ರದ್ದು ಆಯಿಲ್ ಸೀಲ್ ಹೊಡೆದು ಆಯಿತು, ಹೊಸದು ಹಳೇದು ಇಲ್ಲಿ ಬಿಸಾಕಿದ್ದೀನಿ. ಇದು ಹಿಂಗೆ ಶಿಫ್ಟ್ರು, ಇದು ಹಿಂಗೆ ಕುತ್ಕೊಂತು, ಪ್ಲಸ್ಸಿಗೆ ಇದು ಯಾವ ರೀತಿ ಬರುತ್ತೆ ಈ ರೀತಿ ಬರುತ್ತೆ. ಇಲ್ಲಿ ಫಸ್ಟಿಗೆ ಏನು ಮಾಡಬೇಕಂದ್ರೆ ಈ ವಾಷರ್ನ ಇಲ್ಲಿ ಅಪ್ಲೈ ಮಾಡಬೇಕು, ಆಯಿತಾ? ಮತ್ತು ಇದು ಹಿಂಗೆ ಹಾಕಿ ಈ ರಿವಿಟ್ನ ಈ ಕಡೆಯಿಂದ ಹೊಡೆದ್ರೆ ಆಯಿತು. ಓಕೆನಾ? ಹುಡುಗ ಎಲ್ಲ ಹೋದ ವೀಡಿಯೋ ಮಾಡೋಕ್ಕಾಗಲ್ಲ, ಹೊಡೆದ್ಬಿಟ್ಟು ನೋಡಿಸ್ತೀನಿ. ಮತ್ತು ಇದು ಹೊಡೆದೇ ಆಯಿತು. ಇವಾಗ ಪಿಸ್ಟನ್ ಕುಣಿಸೋಣ, ಬೋರ್ ಕುಣಿಸೋಣ, ಹೆಡ್ ಕುಣಿಸೋಣ, ಆಮೇಲೆ ಕ್ಲಚ್ ಫಿಟ್ಟಿಂಗ್ ಮಾಡಿದ್ರೆ ಸೀಲ್ಡ್ಗಳು ಹಾಕಿದ್ರೆ ಮುಗಿದೋಯ್ತು, ಮುದ್ದೆ ಆಗಿಬಿಡುತ್ತೆ ವಿಡಿಯೋ. ಇದೆಲ್ಲ ಕ್ಲೀನ್ ಮಾಡಬೇಕಂದ್ರೆ ತುಂಬ ಕಷ್ಟ ಇದೆ ಗುರು, ಓವರ್ ಗಲೀಜು ಇದು.
ಸಿಕ್ಕಪ್ಪಟ್ಟೆ. ಎಷ್ಟಂತ ಉಜ್ಲಿ ಉಜ್ಲಿ ಉಜ್ಜಿ ಉಜ್ಜಿ ಸಾಕಾಯ್ತು. ಏನು ಮಾಡೋದು ನಾನು, ಕ್ಲೀನ್ ಇಲ್ಲ ಅಂದರೆ ಫಿಟ್ಟಿಂಗ್ ಆಗಲ್ಲ. ಹ್ಞೂ, ಹೇಳಿ ನೋಡಿ ಎಷ್ಟಂತ ಉಜ್ಲಿ ಹೇಳಿ. ಗಂಟೆ ಗಂಟೆ ಉಜ್ಬೇಕು, ಆಗಲ್ಲ. ಇದು ನೀವು ಸರ್ವಿಸ್ ಮಾಡಿದ್ರೂ ಈ ಸೀಲ್ಡ್ಗಳಲ್ಲಿ ಅಲ್ಲಿ ಇಲ್ಲಿ ಸೀಲ್ಡ್ಗಳು ಹೋದಾಗ ಇದೆಲ್ಲ ಕತೆ. ಜಾಸ್ತಿ ಸೀಲ್ಡ್ಗಳು ಹೋಗೋಕೆ ಕೊಡಬೇಡಿ, ಸೇರಿಬಿಡುತ್ತೆ ಗಲೀಜು. ಲೈಟಾಗಿ ಆಯಿಲ್ ಲೀಕೇಜ್ ಆದಾಗ ಮಾಡಿಸ್ಕೊಬೇಕು. ಹ್ಞೂ, ಇದೆಲ್ಲ ಇರ್ತವೆ. ಇಲ್ಲಾಂದರೆ ಈ ಥರ ತುಂಬ ಖರ್ಚು. ಹ್ಞೂ, ಖರ್ಚು ಹಿಡಿಬೇಕಂದ್ರೆ ಸ್ವಲ್ಪದರಲ್ಲಿ ಗಾಡಿ ತೋರಿಸ್ಕೊಬೇಕು. ಮಾಡ್ಸೋಣ ಬಿಡು, ಓಡಿಸೋಣ ಬಿಡು, ಒಂದೇ ಸತಿ ಮಾಡ್ಸೋಣ ಬಿಡು ಅಂದರೆ ಒಂದೇ ಸತಿ ಬರುತ್ತೆ, ಕರೆಕ್ಟಾಗಿ ಬಂದ್ಬಿಡುತ್ತೆ. ಹ್ಞೂ, ಇದು ಒಂದು ಸ್ಟ್ರೆಡ್ಡು ಇಲ್ಲಿ ನೋಡಿ, ಮೇಲೆ ವೆಲ್ಡಿಂಗ್ ಕೊಟ್ಟು ಕಳಿಸಿದೆ. ಅವ್ರೇನು ಬಿಚ್ಚ ಟೈಮಲ್ಲಿ ಏನೇನು ಹಾಕಿ ತಿರ್ಸಿದಾರ ಏನು ಅಂತ ಗೊತ್ತಿಲ್ಲ. ನಾನು ಬಿಚ್ಚು ಕಳಿಸ್ಬೇಕಾಗಿತ್ತು, ಯಾವ ಮಾಡಿದೆ. ಹ್ಞೂ, ಒಂದು ನೀಟಾಗಿದೆ. ಇದೆಲ್ಲ ಸಮಸ್ಯೆಗಳು ತುಂಬ ಫಸ್ಟಿಗೆ ಆಗಿತ್ತಾ ಗೊತ್ತಿಲ್ಲ. ಬಿಚ್ಚ ಟೈಮಲ್ಲಿ ಏನು ಕಾಣಿಸಿಲ್ಲ ನನಗೆ. ವೆಲ್ಡಿಂಗ್ ಅವನೇ ಏನೋ ಕಿತಾಪತಿ. ಹ್ಞೂ, ಏನು ಮಾಡೋದು ಇವಾಗ. ಬಿಲ್ ಹಾಕ್ಬೇಕಾ ಹಾಕ್ಬೇಡ್ದ, ನೀವೇ ಕಮೆಂಟ್ ಮಾಡಿ ನನಗೆ. ಸ್ಟ್ರೆಡ್ ಎತ್ಕೊಂಡಿದ್ದೀನಿ ಬಜಾಜ್ದು. ಹ್ಞೂ, ಓಕೆನಾ. 75 ರೂಪಾಯಿ ಸುಮ್ಮನೆ ಬರೋಲ್ಲ. ಹ್ಞೂ, ಸ್ ಬಿಲ್ ಹಾಕಿರ್ತೀನ ಹಾಕಿಲ್ಲ ಅಂತ ಕಮೆಂಟ್ ಮಾಡಿ ಹೇಳ್ತೀನಿ ನಾನು ಹಾಕದ್ನ ಇಲ್ಲ ಅಂತ. ಫಾಲ್ಟು ಫಾಲ್ಟೆ, ನಾನು ಮಾಡಲಿ ಇನ್ನೊಬ್ಬನು ಮಾಡಲಿ ಮತ್ತೊಬ್ಬನು ಮಾಡಲಿ, ಇರೋದನ್ನ ನೋಡಿಸ್ತೀನಿ, ಇಲ್ಲದೆ ಇರೋದನ್ನ ಏನು ನೋಡ್ಸೋಕ್ಕಾಗಲ್ಲ. ಪಿಸ್ಟಿನು ಫಿಟ್ಟಿಂಗ್ ಆಯಿತು, ಇನ್ನೂ ಲಾಕ್ ಹಾಕಿಲ್ಲ. ಹ್ಞೂ, ಸ್ಟ್ರೆಡ್ ಆಯಿತು, ಡಾಲ್ ಬುಷ್ ಆಯಿತು. ಪ್ಯಾಕಿಂಗ್ಗೆ ಗಮ್ ಹಾಕೊಂಡ್ರೆ ಒಳ್ಳೆಯದು, ಲೀಕೇಜ್ ಬರೋ ಚಾನ್ಸಸ್ ಇರೋಲ್ಲ. ಮುಂದಿನ ಜಾಗ್ರತೆ. ಟ್ವಿಸ್ಟಿಂಗ್ ಲಾಕ್ ಹಾಕಿ ಆಯಿತು. ಈ ಹೋಲ್ಗಳೆಲ್ಲ ನೀಟಾಗಿದ್ದಾವೆ, ಆಯಿಲ್ ಎತ್ತಾ ಇದೆ.